ಹಾಯ್ ವಿವರ್ಸ್, ವೆಲ್ಕಮ್ ಟು ಕಿಚನ್ ಆಫ್ ಮನ. ಇವತ್ತು ನಮ್ಮ ಕಿಚನ್ ದಿಢೀರಾಗಿ ಮಾಡೋ ಎಳ್ಳನ್ನ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿ ಆಗುತ್ತೆ, ದಿಢೀರಾಗಿ ಮಾಡ್ಕೊಳ್ಬೋದು. ಎಳ್ಳನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲೇ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಳ್ಳನ್ನ ಮಾಡೋದಕ್ಕೆ ಮೊದಲಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ದೀನಿ, ಸಾಸಿವೆ ಸಿಡಿಬೇಕು. ನೋಡಿ ಸಾಸಿವೆ ಸಿಡಿತಾ ಇದೆ. ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಒಣಮೆಣಸಿನಕಾಯಿ ಕೂಡ ಹಾಕಿದ್ದೀನಿ. ನೋಡಿ ಕಡಲೆಕಾಯಿ ಬೀಜ ಹಾಕಿದ್ದೀನಿ, ಸ್ವಲ್ಪ ಕಡಲೆಬೇಳೆ. ಕಡಲೆಕಾಯಿ ಬೀಜ, ಕಡಲೆಬೇಳೆ ಫ್ರೈ ಆಗಬೇಕು ಚೆನ್ನಾಗೆ. ನೋಡಿ ಈಗ ಎಳ್ಳು ಹಾಕ್ತಾ ಇದ್ದೀನಿ, ಎಳ್ಳು ಕೂಡ ಚೆನ್ನಾಗಿ ಸಿಡೀಲಿ. ನೋಡಿ ಎಳ್ಳೆಲ್ಲ ಸಿಡಿದಿದೆ. ಈಗ ಒಂದೆರಡು ಸ್ಪೂನಷ್ಟು ಹುಣಸೆ ರಸ ಹಾಕ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಒಂದು ಸ್ಪೂನಷ್ಟು ಒಣ ಕೊಬ್ಬರಿ, ಇದು ಹಸಿ ಕೊಬ್ಬರಿ ಅಲ್ಲ, ಒಣ ಕೊಬ್ಬರಿ. ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಇಂಗು ಕೂಡ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ಸಾರಿನ ಪುಡಿ, ಹುಳಿ ಸಾರಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಅವರು ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ನೋಡಿ ಈಗ ಮಾಡಿಟ್ಕೊಂಡಿರೋಂಥ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ 2 ನಿಮಿಷದಲ್ಲಿ ಮಾಡ್ಕೊಳ್ಳೋ ಅಂತ ಎಳ್ಳನ್ನ ರೆಡಿಯಾಗಿದೆ. ತುಂಬಾ ರುಚಿಕರವಾಗಿರುತ್ತೆ. ನೀವು ಕೂಡ ಮಿತ್ರರೊಂದು ಸರಿ ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.